ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ರೈತರಿಗೆ ಒಂದು ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಯಾವ್ಯಾವ ರೈತರಿಗೆ ಬರುತ್ತೆ, ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇನ್ನು ಸ್ವಲ್ಪ ದಿನಗಳಲ್ಲಿ ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ರೈತರ ಖಾತೆಗೆ ಜಮಾ ಆಗಲಿದೆ. ಹಾಗಾದರೆ ಈ ಬಾರಿ ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಯಾವ್ಯಾವ ರೈತರು ಪಡಿತಾರೆ ಮತ್ತು ಯಾವ್ಯಾವ ರೈತರಿಗೆ ಸಿಗುತ್ತೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಿಮಗೆ ಗೊತ್ತಿರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕೇಂದ್ರ ಸರ್ಕಾರದ ಹಣ ಏನಿದೆ, 3 ಕಂತುಗಳ ಮುಖಾಂತರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಅಂದರೆ 1 ವರ್ಷಕ್ಕೆ 6,000 ರೂಪಾಯಿ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದರೆ, ರಾಜ್ಯ ಸರ್ಕಾರ 2 ಕಂತುಗಳ ಮುಖಾಂತರ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೆ. ಸೊ ಈಗ ನಿಮಗೆ ಗೊತ್ತಿರ್ಬೋದು, ಈಗ ಆಲ್ರೆಡಿ ರಾಜ್ಯ ಸರ್ಕಾರ 1 ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಆದರೆ ಈಗ 2ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸೊ ಹಾಗಾದರೆ ರಾಜ್ಯ ಸರ್ಕಾರದ ಈ ಒಂದು 2,000 ರೂಪಾಯಿ ಹಣ ಯಾವ್ಯಾವ ರೈತರಿಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಭಾಳಷ್ಟು ಸಿಂಪಲ್ಲು. ಮೊದಲಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬೆನಿಫಿಷರಿ ಲೀಸ್ಟ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದರೆ ಈಗ ಬೆನಿಫಿಷರಿ ಲೀಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಲೀಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೊದಲಿಗೆ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸಬ್ ಡಿಸ್ಟಿಕ್ ಅಂದರೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಲಾಕ್ ಅಂತಂದರೆ ಅದನ್ನು ಕೂಡ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮಗೆ ಗ್ರಾಮ ಯಾವ್ದು ಬರುತ್ತೆ ಅಥವಾ ನಿಮ್ಮ ಹಳ್ಳಿ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಕೊನೆಯದಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ವಿಲೇಜನ್ನು ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡ್ಕೊಂಡು ನಾವು ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಯಾರ್ಯಾರಿಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಲೀಸ್ಟ್ ತೋರಿಸ್ತಾ ಇದೆ. ಸೊ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಹಣ ಬರೋದಕ್ಕೆ ಕೂಡ ಇದೇ ಬೆನಿಫಿಷರಿ ಲೀಸ್ಟ್ನಲ್ಲಿ ಹೆಸರಿದ್ದರೆ ನಡೆಯುತ್ತೆ, ಮತ್ತು ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಬರೋದಕ್ಕೆ ಈ ಲೀಸ್ಟ್ನಲ್ಲಿ ಹೆಸರಿದ್ದರೂ ಕೂಡ ನಡೆಯುತ್ತೆ. ಸೊ ಅಂದರೆ ಕೇಂದ್ರ ಪ್ಲಸ್ ರಾಜ್ಯ ಸರ್ಕಾರದಕ್ಕೆ ಎರಡು ಒಂದೇ ಲೀಸ್ಟ್ ಇರುತ್ತೆ. ಸೊ ಈ ಒಂದು ಲೀಸ್ಟನ್ನು ಚೆಕ್ ಮಾಡಬೇಕು ಅಂದರೆ ಇದರಲ್ಲಿ ರೈತರ ಹೆಸರು ಕಂಡು ಬರುತ್ತೆ, ನಿಧಾನವಾಗಿ ನೀವು ಚೆಕ್ ಮಾಡ್ತಾ ಹೋಗಬೇಕು. ಮತ್ತು ಕೆಳಗಡೆ ಇಲ್ಲಿ ನಿಮಗೆ ಮೊದಲನೇ ಕಾಲಮ್ನಲ್ಲಿ ಇಲ್ಲಾಂದರೆ 2-3 ಕಾಲಮ್ಗಳಂತ ಇದ್ದಾವೆ, ಅವುಗಳನ್ನು ಕ್ಲಿಕ್ ಮಾಡಿ ನಿಧಾನವಾಗಿ ಒಂದೊಂದೇ ಕಾಲಮ್ಗಳನ್ನು ನೀವು ಚೆಕ್ ಮಾಡ್ತಾ ಹೋಗಬೇಕು. ಅಂದರೆ ಮೊದಲಿಗೆ ಈ ಒಂದು ಬೆನಿಫಿಷರಿ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ನಿಮಗೆ ಬರುತ್ತೆ. ನಂತರ ಆ ಲೀಸ್ಟ್ನಲ್ಲಿ ಹೆಸರು ಇದ್ದರೆ ಸಾಕಾಗಲ್ಲ, ನಿಮಗೆ ಆ ಒಂದು ಲೀಸ್ಟ್ನಲ್ಲಿ ಹೆಸರು ಇರಬೇಕು, ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು fruits.karnataka.government.in ಅಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಂಡಿರಬೇಕು. ಈಗ ಈ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ ಮಾತ್ರ ನಿಮಗೆ ಏನು ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಬರುತ್ತೆ. ಅಂದರೆ ಬೆನಿಫಿಷರಿ ಲೀಸ್ಟ್ನಲ್ಲಿ ಹೆಸರು ಇರಬೇಕು, ಪ್ಲಸ್ ಅದ್ರ ಜೊತೆಗೆ ಈ ಒಂದು ಫ್ರೂಟ್ಸ್ ವೆಬ್ಸೈಟ್ನಲ್ಲಿ ನೀವು ನೋಂದಣಿಯನ್ನು ಮಾಡಿಕೊಂಡಿರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಏನು ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಬರುತ್ತೆ. ಒಂದು ವೇಳೆ ನೀವು ಆ ಲೀಸ್ಟ್ನಲ್ಲಿ ಹೆಸರಿದ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಕೂಡಲೇ ಮಾಡ್ಕೊಳ್ಬೋದು. ಅಂದರೆ ಈ ಸ್ವಲ್ಪ ದಿನಗಳಲ್ಲಿ ರಾಜ್ಯ ಸರ್ಕಾರದ 2,000 ರೂಪಾಯಿ ಹಣ ಬರುವಂಥ ಸಾಧ್ಯತೆ ಇದೆ, ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಬೋದು. ಆ ಒಂದು ವಿಡಿಯೋ ಲಿಂಕನ್ನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ಲ ರೈತರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.